ಮಳೆ ಜಾಸ್ತಿಯಾಗಿ ನಮ್ಮ ಕಾವೇರಿ ನೀರು ನಿರ್ವಹಣೆ ಮಾಡುವಂತ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಟಿ ಕೆ ಹಳ್ಳಿಯ ಯೂನಿಟ್ ಅಲ್ಲಿ ಅತಿ ಹೆಚ್ಚು ನೀರು ಬಂದು ಅಲ್ಲಿ ಯಂತ್ರೋಪಕರಣಕ್ಕೆ ತೊಂದರೆ ಆಗಿದೆ ಅದು ನನಗೆ ಅರ್ಲಿ ಮಾರ್ನಿಂಗ್ ಗೊತ್ತಾಗಿದೆ ಇವತ್ತು ಟೀಚರ್ಸ್ ಡೇ ಎರಡು ಕಾರ್ಯಕ್ರಮ ಮುಗಿಸಿದ ತಕ್ಷಣವೇ ನಾನು ಟಿ ಕೆ ಹಳ್ಳಿಗೆ ಹೋಗ್ತಾ ಇದ್ದೀನಿ ಈಗಾಗಲೇ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ನು ಇಂಜಿನಿಯರ್ಸು ಮತ್ತು ನಮ್ಮ ಯು ಡಿ ಸೆಕ್ರೆಟ್ರಿ ಅಲ್ಲೇ ಕಳಿಸಿದ್ದೀನಿ ಪ್ಲಸ್ ಇಂಜಿನಿಯರ್ಸು ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಇಂಜಿನಿಯರ್ಸ್ ಕೂಡ ಇದ್ದಾರೆ ಎಲ್ಲ ನೀರು ತೆಗೆಯೋ ಕಾರ್ಯಕ್ರಮ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಬಹುತೇಕವಾಗಿ ಇವತ್ತು ಮಧ್ಯಾಹ್ನ ಸಾಯಂಕಾಲ ಒಳಗಡೆ ನಿಯಂತ್ರಣಕ್ಕೆ ಬರ್ತದೆ ಕೂಡಲೇ ಯಂತ್ರೋಪಕರಣ ಪಂಪ್ಸನ್ನು ಚಾಲನೆ ಮಾಡೋದಕ್ಕೆ ಏನೆಲ್ಲ ಟೆಕ್ನಿಕಲ್ ಸಪೋರ್ಟ್ ಪ್ರಿಪೇರ್ ಮಾಡಿ ಆದಷ್ಟು ಬೇಗನೆ ಮಾಡೋದಕ್ಕೆ ಎಮರ್ಜೆನ್ಸಿ ವರ್ಕ್ ನಾವು ಮಾಡ್ತಾ ಇದ್ದೇವೆ ಮಧ್ಯಾಹ್ನ ನಾನು ಹೋಗಿ ವಿಸಿಟ್ ಮಾಡಿ ಮತ್ತೇನು ಡೈರೆಕ್ಷನ್ ಬೆಂಗಳೂರಲ್ಲಿ ಕೂಡ ಮಳೆ ಆಗಿದೆ ಈ ಕಮಿಷನರ್ ಮತ್ತು ಇಂಜಿನಿಯರ್ ಜೊತೆಗೆ ಬಂದ ತಕ್ಷಣವೇ ಮಾತನಾಡಿದ್ದೇನೆ ವಿಶೇಷವಾಗಿ ಮೊನ್ನೆ ಮಳೆ ಆದ ಪ್ರದೇಶದಲ್ಲಿಯೇ ಮಹದೇವಪುರ ಮತ್ತು ಬೊಮ್ಮನಹಳ್ಳಿ ಝೋನಲ್ಲಿ ಆಗಿದೆ ಸುಮಾರು 30 ಕಡೆ ಮಹದೇವಪುರದಲ್ಲಾಗಿದೆ ಮತ್ತು ಬೊಮ್ಮನಹಳ್ಳಿಯಲ್ಲೂ ಕೂಡ ಹಲವಾರು ಜಾಗಗಳಲ್ಲಾಗಿದೆ ಎರಡು ಎಸ್ ಡಿ ಆರ್ ಎಫ್ ಟೀಮನ್ನು ಅಲ್ಲಿ ಕಳ್ಸೋಕ್ಕೆ ಹೇಳಿದೆ ಒಂದು ಮಹದೇವಪುರ ಬೊಮ್ಮನಹಳ್ಳಿ ಕಳ್ಸೋಕ್ಕೆ ಹೇಳಿದ್ದೇನೆ 30 ಜನ ಮತ್ತು ಬೋಟ್ ಎಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಎಮರ್ಜೆನ್ಸಿಗೆ ಪ್ಲಸ್ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ ಎಲ್ಲೆಲ್ಲಿ ರಸ್ತೆಗಳ ಮೇಲೆ ನೀರು ನಿಂತಿದೆ ಎಲ್ಲವನ್ನು ಕೂಡ ಡ್ರೈನ್ ಔಟ್ ಮಾಡೋಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ದೇನೆ ಈಗಾಗಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅಂತ ಹೆಂಗೆ ಟೆಂಪರರಿ ಡ್ರೈನ್ ಕ್ರಿಯೇಟ್ ಮಾಡಬೇಕು ಏನು ಮಾಡಬೇಕು ಅಂತ ಅದೆಲ್ಲ ಕಾರ್ಯಕರ್ತೆ ಇವತ್ತು ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ